ಅಶ್ಲೀಲ ಸಿಡಿ ಖ್ಯಾತಿಯ ಅಲ್ಲಿಯ ಶಾಸಕ ರಘುಪತಿ ಭಟ್ರವರು ಅಲ್ಲಿಯ ಶಾಲೆಯ ವಿಚಾರದಲ್ಲಿ ಮಧ್ಯಪ್ರವೇಶವನ್ನು ಮಾಡ್ಕೊಂಡಾಗಿರ್ತದೆ ಈ ಕಿಡಿಯನ್ನು ಇಷ್ಟೊಂದು ಜ್ವಾಲೆಯಾಗಿ ಹೊರಹೊಮ್ಮಲಿಕ್ಕೆ ಕಾರಣೀಕರ್ತರಾಗಿರುವಂಥದ್ದು ವಿಚಾರಗಳಿದೆ. ಯಶ್ಪಾಲ್ ಈ ಉನ್ನಾರವನ್ನು ಆರಂಭಿಸಿದವರು ಇವನು ಯಾರು? ಹಾಜಬ್ಬ ಬೆತ್ತಲೆ ಪ್ರಕರಣ ಏನು ಉಡುಪಿಯಲ್ಲಿ ನಡೆದಿತ್ತು, ಆದಿ ಉಡುಪಿ ಬೆತ್ತಲೆ ಪ್ರಕರಣ, ಅದರ ಪ್ರಥಮ ರೂವಾರಿ ಇತ್ತ. ಈತನಿಗೆ ವಸ್ತ್ರಧಾರಣೆ ಮಾಡುವುದು ಮೈ ಮುಚ್ಚುದು ಇಷ್ಟೇ ಇರಬಹುದಾ? ಸಂಘ ಪರಿವಾರದ ನಾಯಕ, ಬಿಜೆಪಿಯ ನಾಯಕ ಇತ್ತ, ಅಥವಾ ಪಬ್ಬುಗಳಲ್ಲಿ ಏನು ಮೈಯನ್ನ ತೋರಿಸ್ಕೊಂಡು ಡ್ಯಾನ್ಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಆ ರೀತಿ ಏನು ಕೇಳ್ತಾ ಇದ್ದಾರೆ? ಅವರ ಯೂನಿಫಾರ್ಮ್ ಒಟ್ಟಿಗೆ ಇರುವಂತ ಒಂದು ವೇಲ್ ಅನ್ನ ತಲೆಯ ಮೇಲೆ ಹಾಕೊಂಡು ಬರ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷದ ಡಿ ಕೆ ಶಿವಕುಮಾರ್ ಹೇಳಿಕೆ ಏನು, ಈ ವಿಚಾರದ ಬಗ್ಗೆ ಯಾರು ಕಮೆಂಟ್ ಮಾಡಬಾರದು ಅಂದ್ರೆ ಅವರು ಬಿಜೆಪಿಯ ಹುನ್ನಾರಕ್ಕೆ ಪೋಷಿಸ್ತಾ ಇದ್ದಾರೆ ಎಂಬ ಡೌಟ್ ನಮ್ಮ ಮುಂದೆ ಬರ್ತಾ ಇದೆ. ಪ್ರತಾಪ ಸಿಂಹ ಹಿಂದೂ ರಾಷ್ಟ್ರ ಅಂತ ಬಹಿರಂಗವಾಗಿ ಘೋಷಣೆ ಮಾಡಿದ್ರಲ್ಲ ಪ್ರತಾಪ ಸಿಂಹ, ಯಾಕೆ ಚರ್ಚೆಗಳು ನಡೆಯಲಿಲ್ಲ? ಬಾಗಲಕೋಟೆಯ ಒಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಒಬ್ಬ ಉಪನ್ಯಾಸಕನಿಗೆ ತಲೆಗೆ ಪೆಟ್ಟು, ತಲೆಗೆ ಗಾಯವಾಗಿದೆ, ರಕ್ತ ಸೋರ್ತಾ ಇದೆ, ಇದೇ ಕೇಸರಿ ಶಾಲು ಹಾಕೊಂಡಂತ ವಿದ್ಯಾರ್ಥಿಗಳು ಮಾಡಿರುವಂತಹ ಕೃತ್ಯ. ಇದರಲ್ಲಿ ಜನರನ್ನು ಪರಸ್ಪರ ಕಚ್ಚಾಡಿಸುವುದರಲ್ಲೇ ಈ ಬಿಜೆಪಿಯ ಅಧಿಕಾರ ಶಾಹಿಗಳು ನಿರತರಾಗಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಏನು ಕೇಸರಿ ಶಾಲನ್ನು ಹಾಕಿಕೊಂಡು ಸುಮಾರು 20ಕ್ಕಿಂತಲೂ ಹೆಚ್ಚು ಶಾಲಾ ಕಾಲೇಜುಗಳಲ್ಲಿ ದೊಂಬಿ ಗಲಭೆಯನ್ನು ಏನು ಸೃಷ್ಟಿ ಮಾಡಿದ್ದಾರೆ ಎ ಬಿ ವಿ ಪಿಯ ಗೂಂಡಾಗಳು, ಇವರಿಗೆ ಕುಮ್ಮುಕ್ಕು ನೀಡ್ತಾ ಇರುವಂಥದ್ದು ನೇರವಾಗಿ ಅಲ್ಲಿಯ ಶಾಸಕ ರಘುಪತಿ ಭಟ್ ಸಹಿತ ಬಿ ಜೆ ಪಿಯ ಸರ್ಕಾರವೇ ಇದಕ್ಕೆ ನೇರ ಹೊಣೆಯನ್ನು ಹೊತ್ಕೊಳ್ಬೇಕು. ರಾಜ್ಯದಲ್ಲಿ ಇವತ್ತು ಏನೆಲ್ಲ ಅನಾಹುತಗಳು ಸಂಭವಿಸ್ತಾ ಇದೆ ಇದಕ್ಕೆ ರಾಜ್ಯ ಸರ್ಕಾರವೇ ಪೋಷಿಸ್ತಾ ಇದೆ. ಇದನ್ನು ಕಂಟ್ರೋಲ್ ಮಾಡುವಂತಹ ಜವಾಬ್ದಾರಿ ಹೊತ್ತಂತಹ ಗೃಹ ಮಂತ್ರಿಗಳಾಗಿರಲಿ ಅಥವಾ ಮುಖ್ಯಮಂತ್ರಿಗಳಾಗಿರಲಿ ಇದನ್ನು ನಿಭಾಯಿಸುವುದರಲ್ಲಿ ಸಂಪೂರ್ಣ ವಿಫಲವಾಗಿದೆ ಅಂಥೇಳಿ ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಆರೋಪಿಸ್ತಾ ಇದೆ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸ್ಕಾರ್ಫ್ ಧಾರಣೆಯನ್ನು ನೆಪವಾಗಿತ್ಕೊಂಡು, ಇದೊಂದು ಕೇವಲ ನೆಪ ಮಾತ್ರ, ಸ್ಕಾರ್ಫ್ ಧಾರಣೆಯನ್ನು ನೆಪವಾಗಿತ್ಕೊಂಡು ಎ ಬಿ ವಿ ಪಿ ಪುಂಡರಿಗೆ, ಪುಂಡ ಪ್ರೇರಿತ ಶಕ್ತಿಗಳಿಗೆ ಕರ್ನಾಟಕ ದೇಶ ರಾಜ್ಯದಾದ್ಯಂತ ಹಲವು ಶಾಲಾ ಕಾಲೇಜುಗಳಲ್ಲಿ ದೊಂಬಿ, ಕಲ್ಲು ತೂರಾಟ ಮತ್ತಿತರ ಹಿಂಸೆಯನ್ನು ಮಾಡುವ ಮೂಲಕ ರಾಜ್ಯದ ಶಾಂತಿ ಮತ್ತು ಧಾರ್ಮಿಕ ಸೌಹಾರ್ದತೆಯನ್ನು ಕದಡುವ ಪ್ರಯತ್ನ ನಡೀತಾ ಇದೆ. ಇದನ್ನು ನಿನ್ನೆ ನಡೆದ ಘಟನೆಗಳು ಪ್ರತ್ಯಕ್ಷವಾಗಿ ಸಾಕ್ಷಿಯಾಗಿ ನಮ್ಮ ಮುಂದಿದ್ದೇವೆ. ಜಾತ್ಯತೀತ ಸಿದ್ಧಾಂತವನ್ನೊಳಗೊಂಡ ಈ ದೇಶದಲ್ಲಿ ಸಾಮರಸ್ಯ, ಸೌಹಾರ್ದತೆ, ಶಾಂತಿ, ಸಹೋದರತೆ ಮತ್ತು ಭಾವೈಕ್ಯತೆಗೆ ಹಿಂದೂ ಮುಸ್ಲಿಮರು ಅಭೂತಪೂರ್ವ ಸಾಕ್ಷಿಯಾಗಿದ್ದಾರೆ. ಕಳೆದ 75 ವರ್ಷಗಳಲ್ಲಿ, ಸ್ವತಂತ್ರ ಭಾರತದ 75 ವರ್ಷಗಳಲ್ಲಿ ಯಾವತ್ತೂ ಕೂಡ ಈ ಸ್ಕಾರ್ಫ್ ಒಂದು ಇಶ್ಯೂ ಆಗಿರಲಿಲ್ಲ. ಆದರೆ ಕುಂದಾಪುರದಲ್ಲಿ, ಉಡುಪಿಯಲ್ಲಿ ಒಂದು ಕಾಲೇಜಿನಲ್ಲಿ ಪ್ರಾರಂಭವಾದಂಥ ಈ ಸ್ಕಾರ್ಫ್ ಇಶ್ಯೂವನ್ನು ಬಹಳ ಸಣ್ಣ ಮಟ್ಟದಲ್ಲೇ ಇದನ್ನು ಮುಗಿಸ್ಬೋದಿತ್ತು. ಆದರೆ ಅಶ್ಲೀಲ ಸಿಡಿ ಖ್ಯಾತಿಯ ಅಲ್ಲಿಯ ಶಾಸಕ ರಘುಪತಿ ಭಟ್ರವರು ಅಲ್ಲಿಯ ಶಾಲೆಯ ವಿಚಾರದಲ್ಲಿ ಮಧ್ಯಪ್ರವೇಶವನ್ನು ಮಾಡಿಕೊಂಡಾಗಿರ್ತದೆ ಈ ಕಿಡಿಯನ್ನು ಇಷ್ಟೊಂದು ಜ್ವಾಲೆಯಾಗಿ ಹೊರಹೊಮ್ಮಲಿಕ್ಕೆ ಕಾರಣೀಕರ್ತರಾಗಿರುವಂಥದ್ದು. ಅಲ್ಲಿಯ ಪ್ರಾಂಶುಪಾಲರಿಗೆ ಇನ್ಸ್ಟಿಗೇಟ್ ಮಾಡಿದಂಥದ್ದು ಯಾರು? ಪ್ರಾಂಶುಪಾಲರು ಅಲ್ಲಿಯ ವಿದ್ಯಾರ್ಥಿಗಳೊಂದಿಗೆ ಕುಳಿತುಕೊಂಡು ಒಂದು ವೇಳೆ ಈ ಘಟನೆಯನ್ನು, ಅಲ್ಲಿ ನಡೆದಂಥ ಒಂದು ಸಣ್ಣ ವಿಷಯವನ್ನು ಸಾಲ್ವ್ ಮಾಡಿದ್ದಿದ್ರೆ ಇದು ಇಷ್ಟು ಬೆಳೀತಾ ಇರಲಿಲ್ಲ. ಅದೇ ರೀತಿ ಈ ಏನು ಮುಸ್ಲಿಮರ ಅಭೂತಪೂರ್ವ ಸಾಕ್ಷಿಯಾಗಿರುವಂತಹ ಸ್ಕಾರ್ಫ್, ಹೆಡ್ ಸ್ಕಾರ್ಫ್, ಅವರ ಧಾರ್ಮಿಕ ಆಚರಣೆ, ಅದರ ಮೇಲೆ ಒಂದು ದಾಳಿಯನ್ನು ಮಾಡಲಿಕ್ಕೆ ಅಲ್ಲಿಯ ಎ ಬಿ ವಿ ಪಿಯ ಪುಂಡರನ್ನು ಅಂದರೆ ವಿದ್ಯಾರ್ಥಿಗಳನ್ನು ಬಳಸ್ಕೊಂಡಾಗಿದೆ ಅಲ್ಲಿಯ ಬಿ ಜೆ ಪಿಯ ಎಮ್ ಎಲ್ ಎ ಮತ್ತು ಸ್ಥಳೀಯ ಬಿ ಜೆ ಪಿಯ ಬೇರೆ ಬೇರೆ ಶಾಸಕರು ಮತ್ತು ರಾಜ್ಯ ಸರ್ಕಾರ ಇದರ ಹಿಂದೆ ಇರುವಂಥದ್ದು. ಮುಸ್ಲಿಮರ ಐಕ್ಯತೆಯನ್ನು ಒಡೆದು ಸಂಘ ಪರಿವಾರ ಮತ್ತು ಬಿ ಜೆ ಪಿ ತನ್ನ ಸಂಘಟನೆ ಮತ್ತು ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವಿಕೆಯ ಕರಾಳ ವ್ಯಾಪಕತೆಗೆ ನಾಂದಿ ಹಾಡಿದ್ದಾರೆ. ಹಿಂದುತ್ವ ಮತ್ತು ಮನುವಾದಿ ಅಥವಾ ಸಂಘ ಪರಿವಾರ ಅಂದರೆ ಅದು ವೈವಿಧ್ಯತೆಗೊಂದು ಅನ್ವರ್ಥನಾಮ ಇದ್ದಂತೆ. ಅವರು ಯಾವತ್ತೂ ಕೂಡ ಈ ರಾಜ್ಯದ, ಈ ದೇಶದ ಶಾಂತಿಯನ್ನು ಬಯಸುವಂಥವ್ರು ಅಲ್ಲ. ಕೇವಲ ಅವರ ರಾಜಕೀಯ ಬೇಳೆಯನ್ನು ಬಯಸಿಕೊಳ್ಳಿಕ್ಕೆ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕದಡುವಂತಹ ಹಲವಾರು ಎಕ್ಸಾಂಪಲ್ ನಮ್ಮ ಮುಂದೆ ಇವೆ. ವಿಶೇಷವಾಗಿ 2014ರಿಂದ ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ದೇಶದಲ್ಲಿ ವಿಭಜನೆಯ ಕಿಚ್ಚು ವ್ಯಾಪಕವಾಗಿ ಉಲ್ಬಣಗೊಂಡಿದೆ.
ಇದರಲ್ಲಿ ಜನರನ್ನು ಪರಸ್ಪರ ಕಚ್ಚಾಡಿಸುವುದರಲ್ಲೇ ಈ ಬಿಜೆಪಿಯ ಅಧಿಕಾರ ಶಾಹಿಗಳು ನಿರತರಾಗಿದ್ದಾರೆ. ಇದರ ಮುಂದುವರಿದ ಭಾಗವಾಗಿದೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಸಂಸ್ಥೆಗಳಲ್ಲಿ ಸ್ಕಾರ್ಪ್ ನಿಷೇಧವೆಂಬ ಶುಲ್ಲಕ ವಿಚಾರವನ್ನು ಇಟ್ಕೊಂಡು ಸಂಘ ಪರಿವಾರವು ಇದು ಗಂಟಾಗಿಸಿಕೊಂಡು ಹಿಂದೆಂದೂ ಕಾಣದ ಕೇಸರಿ ಶಾಲಿನ ಧಾರಣೆಯ ಮೂಲಕ ವಿದ್ಯಾರ್ಥಿಗಳನ್ನು ಚೂಬಿಟ್ಟು ರಾಜ್ಯದಲ್ಲಿ ಕೋಮು ಸಾಮರಸ್ಯವನ್ನು ಕದಡಿ ವ್ಯವಸ್ಥಿತವಾದ ಗಲಭೆಯನ್ನು ನಡೆಸಬೇಕೆನ್ನುವ ಪೂರ್ವಗ್ರಹ ಪೀಡಿತದ ಹುನ್ನಾರಕ್ಕೆ ಸಂಚು ಹಾಕಿದೆ. ಮಾತ್ರವಲ್ಲ, ರಾಜ್ಯದ ಗೃಹಮಂತ್ರಿ, ಗೃಹ ಸಚಿವರು, ಶಿಕ್ಷಣ ಸಚಿವರು, ಮುಖ್ಯಮಂತ್ರಿಗಳು ಅದಕ್ಕೆ ಸಮರ್ಥನೀಯವಾದಂಥ ಹೇಳಿಕೆಗಳನ್ನು ನೀಡುತ್ತಾ ಇದನ್ನು ಕಂಡೂ ಕಾಣದಂತೆ ವರ್ತಿಸುವ ಮೂಲಕ ಗಲಭೆಗೆ ಅವಕಾಶವನ್ನು ಮಾಡಿಕೊಟ್ಟಿರುವುದು ರಾಜ್ಯ ಸರ್ಕಾರವೇ. ಎಲ್ಲ ಗಲಭೆಗಳಿಗೆ ನೇರ ಹೊಣೆಯಾಗಿದೆ ಅಂತೇಳಿ ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಆರೋಪಿಸ್ತಾ ಇದೆ. ಸ್ಕಾರ್ಪ್ ವಿವಾದವನ್ನು ಹುಟ್ಟುಹಾಕಿ ಈ ಕಿಡಿಗೇಡಿಗಳನ್ನು ತಾರಕಕ್ಕೇರುವಂತೆ ಮಾಡುವಲ್ಲಿ ಯಶಸ್ವಿ ಕಂಡ ABVP ಪ್ರೇರಿತ ಶಕ್ತಿಗಳು ನಿನ್ನೆಯ ದಿನ ಅಂದರೆ ಮಂಗಳವಾರ ರಾಜ್ಯದಾದ್ಯಂತ ಫೆಬ್ರವರಿ 8ನೇ ತಾರೀಕಿನಂದು ರಾಜ್ಯದ ಬಹುತೇಕ ಕಾಲೇಜುಗಳಲ್ಲಿ ಹಿಂಸಾಕೃತ್ಯವನ್ನು ಮಾಡಿ ರಾಜ್ಯದ ಶಾಂತಿ ಕದಡುವಿಕೆಗೆ ಕಾರಣಕರ್ತರಾಗಿದ್ದಾರೆ. ಘಟನೆಯ ಹಲವಾರು ಘಟನೆಗಳಿದೆ, 2-3 ಘಟನೆಗಳನ್ನು ನಾನು ಪ್ರಸ್ತಾಪ ಮಾಡ್ತೇನೆ. ಕೇಸರಿ ಶಾಲು ಧರಿಸಿದಂಥ ವಿದ್ಯಾರ್ಥಿಯೋರ್ವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶಿವಮೊಗ್ಗದ ಬಾಪೂಜಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ರಾಷ್ಟ್ರ ಧ್ವಜಾರೋಹಣ ಮಾಡುವಂತಹ ಧ್ವಜಾಸ್ತಂಭಕ್ಕೆ ಮೇಲೆ ಹತ್ತಾನೆ, ಭಾಗವದ್ವಜವನ್ನು ಹಾರಿಸ್ತಾನೆ. ಇದು ಅಲ್ಲಿ ಪೊಲೀಸ್ನವರು ನಿಂತಿದ್ದಾರೆ, ಪೊಲೀಸ್ನವರು ಸಾಕ್ಷಿಯಾಗಿದ್ದಾರೆ, ಪೊಲೀಸ್ ವ್ಯಾನ್ ಇದೆ, ಆದರೂ ಅವರು ತಡಿಲಿಕ್ಕೆ ಹೋಗಲಿಲ್ಲ. ಇದು ಏನನ್ನು ಸೂಚಿಸ್ತಾ ಇದೆ? ನೇರವಾಗಿ ಪೊಲೀಸ್ ಇಲಾಖೆಗೆ ಅಲ್ಲಿಯ ಮುಖ್ಯಮಂತ್ರಿ, ಅಲ್ಲಿಯ ಮಂತ್ರಿಗಳು ಮತ್ತು ಶಾಸಕರು ಅವರು ಪರ್ಮಿಷನನ್ನು ಕೊಟ್ಟಿದ್ದಾರೆ, ABVP ಗುಂಡಾಗಳನ್ನು ನೀವು ತಡಿಬೇಡಿ, ಅವರು ಏನು ಮಾಡಿದರೂ ಕೂಡ ನೀವು ಮೂಕ ಪ್ರೇಕ್ಷಕರಾಗಿ ನಿಂತು ನೋಡ್ತಾ ಇರಿ ಎಂಬುದನ್ನು ಆ ಘಟನೆ ಸಾಕ್ಷಿಯಾಗಿದೆ. ಇದು ಅತ್ಯಂತ ಹೇಯ ಕೃತ್ಯ. ನಮ್ಮ ದೇಶದ ಸಂವಿಧಾನಿಕ ಏನು ಒಂದು ಶಾಲಾ ಆವರಣದಲ್ಲಿದ್ದಂತಹ ರಾಷ್ಟ್ರ ಧ್ವಜಾರೋಹಣ ಮಾಡುವಂಥ ಧ್ವಜಸ್ತಂಭದಲ್ಲಿ ಇವರು ಭಾಗವದ್ವಜವನ್ನು ಹಾರಿಸ್ತಾರೆ ಅಂತ ಹೇಳಿದ್ರೆ ಇದು ದೇಶದ್ರೋಹಿ ಕೃತ್ಯವಾಗಿದೆ. ಇದನ್ನು ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ತೀವ್ರವಾಗಿ ಖಂಡಿಸ್ತದೆ. ಎರಡನೇದಾಗಿ, ಕೊಡಗು ಜಿಲ್ಲೆಯ ಕುಶಾಲನಗರ ಎಂಬಂಥ ಒಂದು ಪ್ರದೇಶದಲ್ಲಿ ಅದೇ ಕೋಮಿನ, ಹಿಂದೂ ಕೋಮಿನ ಯುವಕರಿಗೆ ಫೋರ್ಸ್ಫುಲಿ ನೀನು ಕೇಸರಿ ಶಾಲನ್ನು ಹಾಕ್ಕೊಳ್ಬೇಕು ಅಂತೇಳಿ ಫೋರ್ಸ್ ಮಾಡಲಾಗ್ತದೆ. ಅದನ್ನು ನಿರಾಕರಣೆ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಚೂರಿ ಇರಿತ ಮಾಡಲಾಗಿದೆ. ಇವತ್ತು ಅಡ್ಮಿಟ್ ಆಗಿದ್ದಾರೆ ಅವರು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊಡಗಿನಲ್ಲಿ. ಏನನ್ನು ಸೂಚಿಸ್ತಾ ಇದೆ? ಇವರಿಗೆ ಕೇಸರಿ ಶಾಲು ದೌರ್ಜನ್ಯ ದಬ್ಬಾಳಿಕೆಯಿಂದ ಎಲ್ಲರ ಮೇಲೆ ಹೇರಲಿಕ್ಕೆ ಹಾಕಲಿಕ್ಕೆ ಅವಕಾಶ ಕೊಟ್ಟವರು ಯಾರು? ಆ ಕೇಸರಿ ಶಾಲುಗಳು ಎಲ್ಲಿಂದ ಸರಬರಾಜಾಗ್ತಾ ಇದೆ? ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಈ ಕೇಸರಿ ಶಾಲುಗಳನ್ನು ಸರಬರಾಜು ಮಾಡ್ತಾ ಇರೋರು ಯಾರು ಅಂತೇಳಿ ಹಲವಾರು ವಿಡಿಯೋಗಳು ಪ್ರೂಫ್ ಸಮೇತ ಹೊರಗಡೆ ಬಂದಿದೆ. ಇದರ ವಿರುದ್ಧ ಸರ್ಕಾರ, ಪೊಲೀಸ್ ಇಲಾಖೆ ಸರಿಯಾದ ನಿಟ್ಟಿನಲ್ಲಿ ಕ್ರಮ ವಹಿಸಿದಿದ್ರೆ ಈ ಘಟನೆಗಳು ನಡೀತಾ ಇರಲಿಲ್ಲ. ಬಾಗಲಕೋಟೆಯ ಒಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಒಬ್ಬ ಉಪನ್ಯಾಸಕನಿಗೆ ತಲೆಗೆ ಗಾಯವಾಗಿದೆ, ರಕ್ತ ಸೋರ್ತಾ ಇದೆ. ಇದೇ ಕೇಸರಿ ಶಾಲು ಹಾಕ್ಕೊಂಡಂಥ ವಿದ್ಯಾರ್ಥಿಗಳು ಮಾಡಿರುವಂತಹ ಕೃತ್ಯ. ಮಂಡ್ಯದಲ್ಲಿ ನೀವು ನೋಡಿದ್ದೀರಾ, ಒಬ್ಬ ಮುಸ್ಲಿಂ ಯುವತಿ ಅವಳ ಏನೋ ಅಸೈನ್ಮೆಂಟನ್ನು ಸಬ್ಮಿಷನ್ ಮಾಡಲಿಕ್ಕೆ ಕಾಲೇಜ್ ಆವರಣಕ್ಕೆ ಬರ್ತಾಳೆ. ಒಬ್ಬಳಿರುವಂತಹ ಹೆಣ್ಣು ಮಗಳು, ಅವಳಿಗೆ 100ರಷ್ಟು ಇದ್ದಂತಹ ABVPಯ ಗೂಂಡಾಗಳು ಅವಳಿಗೆ ಅವಳ ಧರ್ಮವನ್ನು ನಿಂದನೆ ಮಾಡುವಂತಹ ಅವಳ ಮೇಲೆ ದಾಳಿ ಮಾಡಲಿಕ್ಕೆ ಹೋಗ್ತಾರೆ. ಆ ಧೀರ, ಆ ಏಕ ಮಹಿಳೆ ಅವರ ವಿರುದ್ಧ ಸೆಟೆದು ನಿಂತು ಆ ಕಾಲೇಜಿನ ಒಳಗೆ ಪ್ರವೇಶ ಮಾಡ್ತಾರೆ, ಸೆಲ್ಯೂಟ್ ಮಾಡ್ತದೆ ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ. ಇಂಥ ಹೆಣ್ಣು ಮಕ್ಕಳು ಅವರು ದೇಶದ ಸೌಹಾರ್ದತೆಗೆ, ದೇಶದ ಘನತೆಗೆ ಒಂದು ಉತ್ತಮ ಉದಾಹರಣೆಯಾಗಿದೆ. ಅಲ್ಲಿ ಆ ಸಂದರ್ಭದಲ್ಲಿ ಅಲ್ಲಿಯ ಪ್ರಾಂಶುಪಾಲರು, ಅಲ್ಲಿಯ ಪ್ರಾಧ್ಯಾಪಕರು ಬಂದು ಅವಳಿಗೆ ಪ್ರೊಟೆಕ್ಟ್ ಮಾಡ್ತಾರೆ. ನಿಜವಾಗ್ಲೂ ಸೆಲ್ಯೂಟ್ ಮಾಡ್ತದೆ ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ. ಇದಾಗಿದೆ ನಮ್ಮ ದೇಶದ ಸೌಹಾರ್ದತೆ. ನಂತರ ಆ ಪುಂಡ ಪೋಕರನ್ನು ಅರೆಸ್ಟ್ ಮಾಡಬೇಕಾಗಿತ್ತು, ಇದುವರೆಗೂ ಮಾಡಲಿಲ್ಲ. ಇದೇ ರೀತಿ ಶಿವಮೊಗ್ಗದ ಕೆಲವು ಕಡೆಗಳಲ್ಲಿ, ಒಂದು ರಾಷ್ಟ್ರ ಧ್ವಜಾರೋಹಣ ಮಾಡುವಂತಹ ಧ್ವಜಸ್ತಂಭದಲ್ಲಿ ಕೇಸರಿ ಧ್ವಜವನ್ನು ಹಾರಿಸಿದಲ್ಲದೆ ಕಾಲೇಜಿನ ಕ್ಯಾಂಪಸ್ಗೆ ಕಲ್ಲುಗಳ ತೂರಾಟ ಮಾಡ್ತಾರೆ. ವಿಡಿಯೋಗಳು ಸಾಕ್ಷಿಯಾಗಿದೆ. ಇವತ್ತು ಏನನ್ನು ಸೂಚಿಸ್ತಾ ಇದು? ವಿದ್ಯಾರ್ಜನೆ ಮಾಡಿದಂತಹ ವಿದ್ಯಾ ಕೇಂದ್ರದ ಮೇಲೆ ಕಲ್ಲನ್ನು ತೂರಾಟ ಮಾಡುವಂತಹ ಮನಸ್ಥಿತಿಗೆ ಆ ವಿದ್ಯಾರ್ಥಿಗಳಿಗೆ, ಆ ಪುಂಡಪೋಕರಿಗೆ ಇನ್ಸ್ಟಿಗೇಟ್ ಮಾಡಿದವರು ಯಾರು? ಕಲ್ಲನ್ನು ಪ್ರೊವೈಡ್ ಮಾಡಿದವರು ಯಾರು?
ಯಾಕೆ ಅವರು ಆ ರೀತಿಯಾಗಿ ಅಷ್ಟೊಂದು ದಾಷ್ಟ್ಯತನದಿಂದ ಕಾಲೇಜು ಕ್ಯಾಂಪಸ್ಸಿನ ಆ ಗಾಜುಗಳನ್ನು ಪುಡಿ ಮಾಡ್ತಾರೆ? ಗೇಟ್ ಬೀಗ ಹಾಕಿರುವಂಥ ಗೇಟನ್ನು ಕಲ್ಲಿನಿಂದ ಹೊಡಿಲಿಕ್ಕೆ ಹೋಗ್ತಾನೆ ಒಬ್ಬ ವಿದ್ಯಾರ್ಥಿ. ಇದೆಲ್ಲವೂ ವಿಡಿಯೋಗಳಲ್ಲಿ ಜಗ್ಗಜಾಹೀರಾಗಿದೆ. ಅಂದರೆ ಸರ್ಕಾರ ರಾಜ್ಯದಲ್ಲಿ ಇದೆಯೋ ಅಥವಾ ಇಲ್ಲ, ಸತ್ತೋಗಿದೆಯೋ, ಆ ಪೊಲೀಸ್ ಇಲಾಖೆ ಇದೆಯೋ ಅಥವಾ ಇಲ್ವೋ, ಇಂತಹ ಪ್ರಶ್ನೆಗಳು ಮೂಡುವಂಥದ್ದು ಸಹಜವಾಗಿದೆ. ಅದೇ ರೀತಿ ದಾವಣಗೆರೆಯ ಹರಿಹರದಲ್ಲಿ ಒಂದು ಕಾಲೇಜಿನಲ್ಲಿ ಬುರ್ಕಾದ ಈ ಸ್ಕಾರ್ಫ್ ಧಾರಣೆ ಮಾಡಿಕೊಂಡು ಬಂದಂಥ ವಿದ್ಯಾರ್ಥಿಗಳನ್ನು ತಡೆದು ನಿಲ್ಲಿಸ್ತಾರೆ. ಆ ತಡೆದು ನಿಲ್ಲಿಸಿದಂಥ ವಿದ್ಯಾರ್ಥಿಗಳನ್ನು ಸಕಾಲಿಕವಾಗಿ ಪೊಲೀಸ್ನವರು ಮಧ್ಯಪ್ರವೇಶದಿಂದ ಅವರನ್ನು ಸೇಫ್ಟಿಯಾಗಿ ಮನೆಗೆ ಕಳಿಸಲಾಗ್ತದೆ. ಅಲ್ಲೂ ಕೂಡ ದಾಂಧಲೆಯನ್ನು ಮಾಡಲಿಕ್ಕೆ ಹೊರಗಿನ ಶಕ್ತಿಗಳು ಕೇಸರಿ ಶಾಲುಗಳನ್ನು ನೆಪವಾಗಿಟ್ಕೊಂಡು ಈ ರೀತಿ ಒಟ್ಟಾರೆ ರಾಜ್ಯದಲ್ಲಿ ಹಲವಾರು ಕಡೆಗಳಲ್ಲಿ ಗಲಭೆ ನಡೆಸುವಂತಹ ಒಂದು ಕಾರಣದಿಂದಲೇ ಈ ಎಲ್ಲ ಘಟನೆಗಳು ನಡೆದಿರುವಂಥದ್ದು. ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ನೇರವಾಗಿ ಆರೋಪಿಸ್ತಾ ಇದೆ, ಈ ಎಲ್ಲ ಗಲಭೆಗಳ ಹಿಂದೆ ರಾಜ್ಯ ಸರ್ಕಾರದ ಕೃಪಾಪೋಷಿತ ಕೆಲವು ಶಾಸಕರುಗಳು, ಕೆಲವು ಮಂತ್ರಿ ಮಹೋದಯರು ನೇರವಾಗಿ ಇದನ್ನು ಪೋಷಿಸ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಈ ರಾಜ್ಯದ ಶಾಂತಿಯನ್ನು ಕದಡದ ಹಾಗೆ, ಈ ರಾಜ್ಯದ ಸೌಹಾರ್ದತೆಯನ್ನು ಕದಡದ ಹಾಗೆ, ಇಲ್ಲಿಯ ನೆಮ್ಮದಿಯನ್ನು, ಶಿಕ್ಷಣ ಕೇಂದ್ರಗಳನ್ನು, ವಿದ್ಯಾರ್ಥಿಗಳನ್ನು, ವಿದ್ಯಾರ್ಜನೆ ಮಾಡುವಂತಹ ಆ ವಿದ್ಯಾ ಕೇಂದ್ರಗಳಲ್ಲಿ ರಾಜಕೀಯ ನುಸುಳದ ಹಾಗೆ ನೋಡ್ಕೊಳ್ಬೇಕಾದಂಥ ಬಹಳ ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ. ಹಾಗಾಗಿ ರಾಜ್ಯದ ಜನರಲ್ಲಿ, ಎಲ್ಲ ವಿದ್ಯಾರ್ಥಿಗಳಲ್ಲಿ ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಪತ್ರಿಕಾಗೋಷ್ಠಿ ಮುಖಾಂತರ ಮನವಿ ಮಾಡ್ತದೆ, ನೀವು ಶಾಂತಿಯನ್ನು ಕಾಪಾಡಿಕೊಳ್ಳಿ. ಸೌಹಾರ್ದತೆ ನಮ್ಮ ರಾಜ್ಯದ, ನಮ್ಮ ದೇಶದ ಜೀವಾಳ. ಇಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ಸಾರುವಂಥ ದೇಶದಲ್ಲಿ ನಾವು ಬದುಕ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಅವರವರ ಧರ್ಮ, ಅವರವರ ಆ ಧಾರ್ಮಿಕ ಆಚರಣೆಗಳನ್ನು ಆಚರಣೆ ಮಾಡಲಿಕ್ಕೆ ನಮ್ಮ ಸಂವಿಧಾನದ ಆರ್ಟಿಕಲ್ 25ರಿಂದ ಆರ್ಟಿಕಲ್ 28ರವರೆಗೆ ಮುಕ್ತವಾದಂಥ ಅವಕಾಶಗಳಿದೆ. ಇದನ್ನು ಪ್ರಶ್ನಿಸಲಿಕ್ಕೆ ಬರ್ತಾ ಇರುವಂಥವರು ಇವರು ಸಮಾಜ ಘಾತಕರು, ಸಮಾಜ ದ್ರೋಹಿಗಳು, ಸೌಹಾರ್ದವನ್ನು ಕೆಡಿಸಲಿಕ್ಕೆ ಈ ಕೃತ್ಯವನ್ನು ಮಾಡ್ತಾ ಇದ್ದಾರೆ. ಇವರನ್ನು ಪೋಷಿಸ್ತಾ ಇರುವಂತಹ ರಾಜ್ಯ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮಂತ್ರಿಗಳು ಮತ್ತು ಬಿಜೆಪಿಯ ಶಾಸಕರುಗಳು ಇವರ ಹುನ್ನಾರವನ್ನು ಸೋಲಿಸಬೇಕು ಮತ್ತು ಇದರೆಲ್ಲದರ ಘಟನೆಗಳ ಬಗ್ಗೆ ಕುಲಂಕುಷವಾದ ತನಿಖೆಯಾಗಬೇಕು. ಈ ಎಲ್ಲ ಪುಂಡ ಪೋಖರಿಗಳಿಗೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಯಾರು ಇವರಿಗೆ ಏನು ಗಾಳಿಯನ್ನು ತುಂಬುತ್ತಾ ಇದ್ದಾರೆ, ಕೇಸರಿ ಶಾಲನ್ನು ಇವರು ಸರ್ವರೋಜ್ ಮಾಡ್ತಾ ಇದ್ದಾರೆ, ಇದೆಲ್ಲವೂ ರಾಜ್ಯದ ಜನರತೆಯ ಮುಂದೆ ಬಹಿರಂಗವಾಗಬೇಕು ಅಂಥೇಳಿ ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಪತ್ರಿಕಾಗೋಷ್ಠಿ ಮುಖಾಂತರ ಆಗ್ರಹಿಸ್ತದೆ. ಸರ್, ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯದಲ್ಲಿ ಇದೆಯೋ ಇಲ್ವೋ ಅಂತ ಸಂಶಯ ಮೂಡ್ತಾ ಇದೆ. ಒಂದು ವೇಳೆ ಒಂದು ಪ್ರಬಲವಾದಂತಹ ಪ್ರತಿರೋಧ ಪಕ್ಷವಾಗಿ ಕಾಂಗ್ರೆಸ್ ಇದ್ದಿದ್ರೆ ಈ ಘಟನೆ ಈ ಮಟ್ಟಕ್ಕೆ ಬೆಳೀತಾನೆ ಇರಲಿಲ್ಲ. ಕಾಂಗ್ರೆಸ್ ಪಕ್ಷದ ಡಿ ಕೆ ಶಿವಕುಮಾರ್ ಹೇಳಿಕೆ ಏನು, ಈ ವಿಚಾರದ ಬಗ್ಗೆ ಯಾರು ಕಮೆಂಟ್ ಮಾಡಬಾರ್ದು ಅಂದರೆ ಅವರು ಬಿಜೆಪಿಯ ಹುನ್ನಾರಕ್ಕೆ ಪೋಷಿಸ್ತಾ ಇದ್ದಾರಾ ಎಂಬ ಡೌಟ್ ನಮ್ಮ ಮುಂದೆ ಬರ್ತಾ ಇದೆ. ಅಲ್ಲಿ ವಿದ್ಯಾರ್ಥಿಗಳು ಕೇಳ್ತಾ ಇರುವಂಥದ್ದು ಏನು ಸರ್, ಅಶ್ಲೀಲತೆಯಿಂದ ಬಟ್ಟೆ ಧರಿಸ್ಕೊಂಡು ಬರ್ತೀವಿ ಅಂತ ಕೇಳ್ತಾ ಇದ್ದಾರಾ, ಅಥವಾ ಪಬ್ಬುಗಳಲ್ಲಿ ಏನು ಮೈಯನ್ನು ತೋರಿಸ್ಕೊಂಡು ಡ್ಯಾನ್ಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಆ ರೀತಿಯನ್ನು ಕೇಳ್ತಾ ಇದ್ದಾರಾ? ಅವರ ಯೂನಿಫಾರ್ಮ್ ಒಟ್ಟಿಗೆ ಇರುವಂಥ ಒಂದು ವೇಲನ್ನು ತಲೆಯ ಮೇಲೆ ಹಾಕ್ಕೊಂಡು ಬರ್ತಾ ಇದ್ದೀವಿ. ಇದು ಇವತ್ತು ನೆನ್ನೆ ಮೊನ್ನೆ ವಿಚಾರ ಅಲ್ಲ, ಇದು ಯಾರಿಗಾದರೂ ಕುಗ್ತಾ ಇದೆಯಾ, ಏನಾದರೂ ತೊಂದರೆ ಇದೆಯಾ? ಈ ಈ ಈ ಮಹಿಳೆಯರಿಗೆ, ಆ ಅಲ್ಲಿಯ ವಿದ್ಯಾರ್ಥಿಗಳಿಗೆ ಆ ವಿಚಾರವನ್ನು ಮುಂದಿಟ್ಕೊಂಡು ಕೇಸರಿ ಶಾಲು ಅದಕ್ಕೆ ಪ್ರತಿರೋಧವಾಗಿ ತಂದುಕೊಂಡು ಎಲ್ಲಿಗೆ ಕೊಂಡೋಗ್ತಾ ಇದ್ದಾರೆ? ಕಾಂಗ್ರೆಸ್ ಪಕ್ಷ ಇದೆಯೋ ಇಲ್ವೋ ಎಂಬಂಥ ಸಂಶಯ ಈ ರಾಜ್ಯದಲ್ಲಿ, ಕಾಂಗ್ರೆಸ್ ಅಂತ ಅಲ್ಲ, ವಿರೋಧ ಪಕ್ಷ ಇದೆಯೋ ಇಲ್ವೋ ಅಂತ ಸಂಶಯ ನಮ್ಮ ಮುಂದೆ ಮೂಡ್ತಾ ಇದೆ. ಸರ್, ಇಲ್ಲಿ ನೋಡಿ, ಕಳೆದ ಒಂದು ವಾರ ಈ ಇಶ್ಯೂ ನಡೆದಲ್ಲಿಂದ ಮಾಧ್ಯಮಗಳಲ್ಲಿ ವರದಿಯಾದಂತಹ ವಿಚಾರಗಳಿದೆ. ಯಶ್ಪಾಲ್ ಈ ಹುನ್ನಾರವನ್ನು ಆರಂಭಿಸಿದವರು ಇವನು ಯಾರು? ಹಾಜಬ್ಬ ಬೆತ್ತಲೆ ಪ್ರಕರಣ ಏನು ಉಡುಪಿಯಲ್ಲಿ ನಡೆದಿತ್ತು, ಆದಿ ಉಡುಪಿ ಬೆತ್ತಲೆ ಪ್ರಕರಣ, ಅದರ ಪ್ರಥಮ ರೂವಾರಿ ಇತ್ತ. ಈತನಿಗೆ ವಸ್ತ್ರಧಾರಣೆ ಮಾಡುವುದು ಮೈ ಮುಚ್ಚುದು ಇಷ್ಟೇ ಇರಬಹುದಾ? ಸಂಘ ಪರಿವಾರದ ನಾಯಕ, ಬಿಜೆಪಿಯ ನಾಯಕ ಈತ. ಈತನಾಗಿದ್ದಾನೆ, ಇದನ್ನು ಆರಂಭಿಸಿದವನು. ಈತಾಗಿದ್ದಾನೆ, ಹಟ್ಟ ಹಿಡಿದವನು. ಈ ಮುಂಚೆಯೂ ಹಲವಾರು ಕಡೆ ಹಿಜಾಬ್ ಇಶ್ಯೂ ಆಗಿದೆ, ಶಿರವಸ್ತ್ರದ ಇಶ್ಯೂ ಆಗಿದೆ, ಸಂತಾನಗಳಲ್ಲಿ ಮುಗ್ದಿತ್ತು. ಇವ ಅಲ್ಲಿ ಬಿಡ್ಲಿಲ್ಲ ಅದನ್ನು ಮಾಡಲಿಕ್ಕೆ, ಬಹಳಷ್ಟು ಮಂದಿ ಶ್ರಮಿಸಿದ್ರು, ಇವರು ಬಿಡ್ಲಿಲ್ಲ. ಎರಡನೇದ್ದು ನೀವು ನೋಡಬೇಕು, ಅಲ್ಲಿನ ಅಂಗಾರ್ ಅವರು ಉಸ್ತುವಾರಿಗಳು ಹೇಳಿರುವಂತದ್ದು, ಗೇಟ್ ಮುಚ್ಚಿರಿ ಅಂತ ಹೇಳಿರುವಂತದ್ದು. ಆ ನಂತರ ನೀವು ಕ್ರಿಯೆಗೆ ಪ್ರತಿಕ್ರಿಯೆ ಆಗಿದೆ ಅಂತ ಹೇಳಿ ರಘುಪತಿ ಭಟ್ರ ಅವರು ತನ್ನ ಜವಾಬ್ದಾರಿಯನ್ನು ಮರೆತು ಹೇಳಿಕೆ ಕೊಟ್ಟಿರುವಂತಹದ್ದು. ಆ ನಂತರ ನಾವು ಈಗಿನ ನಿನ್ನೆ ನೀವು ಅಷ್ಟೇ ನೋಡಿ, ಅಲ್ಲಿ ನೀವು ನೋಡಿರ್ಬೋದು ಕೇಸರಿ ಶಾಲು ಕೇಸರಿ ಪೇಟ ಧರಿಸಿದವರು ಅಲ್ಲದೆ ಯಾರನ್ನು ಕಾಣಲಿಲ್ಲ. ನಾನು ಮಾಧ್ಯಮದವರಲ್ಲಿ ಪ್ರಶ್ನಿಸಲಿಕ್ಕೆ ಇರುವಂತದ್ದು, ಈ ವಿಚಾರದಲ್ಲಿ ಒಂದು ವೇಳೆ ಒಂದು ಮುಸ್ಲಿಂ ವಿದ್ಯಾರ್ಥಿ ಅಥವಾ ಒಂದು ಅನ್ಯ ಧರ್ಮದ ವಿದ್ಯಾರ್ಥಿ ಒಂದು ರಾಷ್ಟ್ರಧ್ವಜದ ಕಂಬದಲ್ಲಿ ಬೇರೆ ಒಂದು ಧ್ವಜವನ್ನು ಆರಿಸಿದ್ರೆ ಇಲ್ಲಿ ಏನಾಗ್ತಿತ್ತು? ಇಲ್ಲಿ ಎಷ್ಟು ರಂಪಾಟಗಳಾಗ್ತಿತ್ತು? ಅವರು ಆ ವಿದ್ಯಾರ್ಥಿಗಳು ಪ್ರತಿನಿಧಿಸುವ ಕಚೇರಿಗಳಿಗೆ ಎಷ್ಟು ದಾಳಿಗಳಾಗ್ತಿತ್ತು?
ಎನ್ಐಎ ಬರ್ತಿತ್ತು ಯಾಕೆ ಎಬಿವಿಪಿ ಕಚೇರಿಗೆ ಎನ್ಐಎ ಬರಲಿಲ್ಲ ಯಾಕೆ ಅವರ ನಾಯಕರ ಮೇಲೆ ದೇಶದ್ರೋಹ ಪಟ್ಟ ಕಟ್ಟಲಿಲ್ಲ ಯಾಕೆ ನಿನ್ನೆ ಮಾಧ್ಯಮದಲ್ಲಿ ಎಲ್ಲಿಯೂ ಕೂಡ ಇದು ಚರ್ಚೆ ಆಗಲಿಲ್ಲ ಭಾರತದ ನೋಡಿ ಶಾಲೆಗಳಲ್ಲಿ ಇರುವಂತ ರಾಷ್ಟ್ರಧ್ವಜದಲ್ಲಿ ಈವರೆಗೆ ನಾವು ಕಂಡದ್ದು ಇಲ್ಲಿನ ತ್ರಿವರ್ಣ ಧ್ವಜ ಮತ್ತು ಕನ್ನಡದ ಧ್ವಜವನ್ನಾಗಿತ್ತು ನಾವು ಕಂಡದ್ದು ಈ ಹಿಂದೆ ಕನ್ನಡ ಧ್ವಜ ಕನ್ನಡ ರಾಜ್ಯೋತ್ಸವವನ್ನು ಕೂಡ ಆಚರಿಸುವಾಗ ಕನ್ನಡ ಧ್ವಜವನ್ನು ಮಾಡಲಿಕ್ಕೆ ಬಿಜೆಪಿ ಅವರು ಬಿಟ್ಟಿಲ್ಲ ಅದು ಬೇರೆ ವಿಚಾರ ಹೀಗಿರುವಾಗ ನಾವು ಏನು ಆಲೋಚನೆ ಮಾಡಬೇಕು ಇಲ್ಲಿ ಏನು ಇಲ್ಲಿ ಸ್ಪಷ್ಟವಾಗಿದೆ ಈ ಎಂಟೈರ್ ವಿಚಾರದಲ್ಲಿ ಸಂಘ ಪರಿವಾರಕ್ಕೆ ಇಲ್ಲಿ ವೋಟ್ ಬ್ಯಾಂಕಿನ ಒಂದು ಹಿನ್ನೆಲೆ ಇದೆ ಮುಂದಿನ ದಿನಗಳಲ್ಲಿ ವೋಟ್ ಅನ್ನು ಮತ್ತೆ ಇಡಬೇಕು ಯಾವುದೇ ಅಭಿವೃದ್ಧಿಗಳು ನಡೀತಾ ಇಲ್ಲ ಪ್ರತ್ಯೇಕವಾಗಿ ಕರಾವಳಿ ಭಾಗಗಳಲ್ಲಿ ಯಾವುದೇ ಅಭಿವೃದ್ಧಿಗಳು ಆಗಲಿಲ್ಲ ಇಲ್ಲಿ ಪ್ರತಿ ಸಂದರ್ಭದಲ್ಲೂ ಕೂಡ ಜನರ ಮನಸ್ಸಲ್ಲಿ ವಿಷಬೀಜವನ್ನು ಹಾಕಿಕೊಂಡು ಈ ರೀತಿಯಾದಂತ ಕೋಮು ಘರ್ಷಣೆಯನ್ನು ಮಾಡುವುದೇ ಬಿಜೆಪಿ ಸಂಘ ಪರಿವಾರದ ಹಿನ್ನೆಲೆ ಅದನ್ನೇ ನಿನ್ನೆ ರಾಜ್ಯ ನೋಡಿತ್ತು ವಿದ್ಯಾರ್ಥಿಗಳ ಮನಸ್ಸಿಗೂ ಕೂಡ ಬೊಮ್ಮಾಯಿ ಅವರು ಬಂದ ಹೊತ್ತಿನಿಂದ ನೀವು ನೋಡಿ ತ್ರಿಶೂಲ ದೀಕ್ಷ ಆಗಿದ ಹೊತ್ತಿನಿಂದ ನೋಡಿ ವಿದ್ಯಾರ್ಥಿಗಳೇ ಪಾಲ್ಗೊಳ್ತಾ ಇದ್ದಾರೆ ಇದರಲ್ಲಿ ನಿನ್ನೆ ಕುಶಾಲನಗರದಲ್ಲಿ ಒಬ್ಬ ವಿದ್ಯಾರ್ಥಿ ಹಿಂದೂ ವಿದ್ಯಾರ್ಥಿಯಲ್ಲಿ ಕೇಸರಿ ಶಾಲು ಹಾಕ್ಲಿಕ್ಕೆ ಹೇಳ್ತಾರೆ ಆ ವಿದ್ಯಾರ್ಥಿ ಕೇಳೋದಿಲ್ಲ ಚೂರಿ ಹಾಕ್ತಾರೆ ಎಲ್ಲಿಗೆ ಬಂತು ಎಲ್ಲಿಂದ ಬಂತು ಈ ಚೂರಿ ವಿದ್ಯಾರ್ಥಿಗಳಿಗೆ ಹಲ್ಲೆ ನಡೆದಿದೆ ಯಾರು ಇವರಿಗೆ ಇದಕ್ಕೆ ಪ್ರೇರಣೆಯನ್ನು ಕೊಟ್ಟವರು ದೀನದಯಾಳ್ ಅನ್ನುವಂತ ಸಂಘ ಪರಿವಾರದ ನಾಯಕ ಬಹಿರಂಗವಾಗಿ ಎಬಿವಿಪಿ ಕಾರ್ಯಕರ್ತರ ಕರೆದಿ ಅಂತ ನೀವು ಗಲಾಟೆ ಮಾಡಿ ಅಂತ ವಿಡಿಯೋ ವೈರಲ್ ಆಗಿದೆ ಯಾಕೆ ಈ ವಿಡಿಯೋಗಳು ಇಲ್ಲಿ ಬರಲಿಲ್ಲ ಒಬ್ಬ ಇಲ್ಲಿ ಬೆಂಗಳೂರಲ್ಲಿ ಗಲಾಟೆ ಮಾಡಿದಂತ ಸಂದರ್ಭದಲ್ಲಿ ಶಾಂತಿಗೆ ಕರೆ ಕೊಟ್ಟವರನ್ನ ಯುಎಪಿ ಹಾಕಿ ದೇಶದ್ರೋಹ ಪ್ರಕರಣಕ್ಕೆ ಜೈಲಿಗೆ ಕಟ್ಟಿದ್ರಲ್ಲ ಗಲಾಟೆಗೆ ದೊಂಬಿಗೆ ಕರೆ ಕೊಟ್ಟವರ ಮೇಲೆ ಯಾಕೆ ಪ್ರಕರಣಗಳು ದಾಖಲಾಗಲಿಲ್ಲ ಯಾಕೆ ಅವರನ್ನ ಬಂಧನ ಆಗಲಿಲ್ಲ ಇದನ್ನು ಮಾಧ್ಯಮದವರು ಚರ್ಚೆ ಮಾಡಬೇಕು ಈ ವಿಚಾರಗಳನ್ನು ನೆಟ್ಟಬೇಕು ಎಬಿಪಿ ಅವರಿಗೆ ಯಾಕೆ ಅಲ್ಲಿ ಸೀಟಲ್ಲಿ ಆಗಿ ಬಿಡ್ಲಿಕ್ಕೆ ಹೇಳ್ತಿದ್ರು ಯಾಕೆ ಕೌಂಟರ್ ಕ್ವಶನ್ ಗಳು ಬರ್ತಾ ಇಲ್ಲ ನಾನು ಹೇಳ್ತಾ ಇದ್ದೇನೆ ದೇಶದ್ರೋಹ ಕೃತ್ಯಗಳನ್ನ ಎಬಿವಿಪಿಯ ಮೂಲಕ ಸಂಘ ಪರಿವಾರ ಪೋಷಿಸ್ತಾ ಇದೆ ಇದನ್ನು ನಾವು ಬಿಡುವುದಿಲ್ಲ ಈ ದೇಶದ ರಾಷ್ಟ್ರಧ್ವಜ ಈ ದೇಶದ ಸಂವಿಧಾನ ಇದನ್ನು ಉಳಿಸಲಿಕ್ಕೆ ಫ್ಯಾಸಿಸಂ ವಿರುದ್ಧದ ಯಾವುದೇ ಹೋರಾಟಕ್ಕೂ ಕೂಡ ನಾವು ಕೈಜೋಡಿಸ್ತೇವೆ ಇನ್ನೊಂದು ಇವರು ಹೇಳಿದ್ರಲ್ಲ ಈ ಸ್ಕಾರ್ಪ್ ವಿಚಾರದಲ್ಲಿ ಎಸ್ ಡಿಪಿಯ ಕೈವಾಡ ಇದೆ ಅಂತ ಹೇಳಿ ನಾವೇನು ಪ್ರಥಮವಾಗಿ ಈ ವಿಚಾರದಲ್ಲಿ ಹೋಗ್ಲೇ ಇಲ್ಲ ಇದನ್ನ ಪಾಲಿಟಿಕ್ಸ್ ಮಾಡಿದವರು ಬಿಜೆಪಿಯವರು ಇದರಲ್ಲಿ ರಾಜಕೀಯವಾದಂತಹ ಲಾಭ ತೆಗಿಲಿಕ್ಕೆ ನೋಡಿದವರು ಬಿಜೆಪಿಯವರು ನಾವು ಮಾಡಲಿಲ್ಲ ಯಾವಾಗ ಇವರು ಪಾಲಿಟಿಕಲ್ ಮಾಡ್ಲಿಕ್ಕೆ ಹೊರಟರು ಯಾವಾಗ ಇಲ್ಲಿ ಪ್ರಕ್ಷುಬ್ಧ ವಾತಾವರಣ ಮಾಡ್ಲಿಕ್ಕೆ ಹೊರಟರು ಅವತ್ತು ನಾವು ಇಲ್ಲಿನ ಪೊಲೀಸ್ ಇಲಾಖೆಗಳಿಗೆ ಸರ್ಕಾರದ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಮಾಡಿದ್ದೇವೆ ಇಲ್ಲಿ ಸಂಘರ್ಷದ ವಾತಾವರಣ ಮಾಡಲಿಕ್ಕೆ ಸಂಘ ಪರಿವಾರ ಪ್ರಯತ್ನಿಸ್ತಾ ಇದೆ ಬಿಜೆಪಿ ಪ್ರಯತ್ನಿಸ್ತಾ ಇದೆ ಅವಕಾಶ ಕೊಡಬೇಡಿ ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರು ಲೈವ್ ಅಲ್ಲಿ ಬಂದು ಹೇಳಿದ್ದಾರೆ ಇಷ್ಟೇ ನಾವು ಇಲ್ಲಿ ಮಾಡಿರುವಂತದ್ದು ಸರ್ ಇಲ್ಲಿ ನೋಡಿ ಅದೇ ನಾನು ಹೇಳ್ತಾ ಇರೋದು ಇದನ್ನ ನೀವು ತುಲನೆ ಮಾಡಬೇಡಿ ಬಿಜೆಪಿ ಎಸ್ ಡಿಪಿ ಅಂತ ಮಾಡಬೇಡಿ ಬರೀ ಬಿಜೆಪಿ ಬರೀ ಬಿಜೆಪಿ ಮುಂದೆ ನಿಂತು ಮಾಡಿರುವಂತಹ ಒಂದು ವಿಚಾರವಾಗಿದೆ ಇವತ್ತು ದಕ್ಷಿಣ ಕರ್ನಾಟಕಾದ್ಯಂತ ನಡೆದಿರುವಂತಹ ಶಿರವಸ್ತ್ರ ಮತ್ತು ಕೇಸರಿ ವಿವಾದ ಬರೀ ಬಿಜೆಪಿ ಅರಗ ಜ್ಞಾನೇಂದ್ರ ರಘುಪತಿ ಭಟ್ಟು ಶ್ರೀನಿವಾಸ್ ಪೂಜಾರಿ ಪ್ರತಾಪ ಸಿಂಹ ಹಿಂದೂ ರಾಷ್ಟ್ರ ಅಂತ ಹೇಳಿ ಬಹಿರಂಗವಾಗಿ ಘೋಷಣೆ ಮಾಡಿದ್ರಲ್ಲ ಪ್ರತಾಪ ಸಿಂಹ ಯಾಕೆ ಚರ್ಚೆಗಳು ನಡೆಯಲಿಲ್ಲ ಯಾಕೆ ಮಾಧ್ಯಮಗಳ ಡಿಬೇಟ್ ಅಲ್ಲಿ ಅವರನ್ನು ತಂದು ಕೂರಿಸಿ ಪ್ರಶ್ನೆ ಮಾಡಲಿಲ್ಲ ಮಾಡಬೇಕಿತ್ತಲ್ಲ ಈ ಹಿಂದೆ ಇದೆಲ್ಲ ನಡೀತಾ ಇದ್ದದ್ದು ಇಲ್ಲಿ ಒಂದು ಆಜಾದಿ ಘೋಷಣೆ ಹಾಕಿದ್ರೆ ದೊಡ್ಡ ದೊಡ್ಡ ಚರ್ಚೆಗಳು ನಡೀತದೆ ಇಲ್ಲಿ ಎನ್ಆರ್ಸಿ ಹೋರಾಟ ಮಾಡಿದ್ರೆ ಪೊಲೀಸರು ನಗರ ರಸ್ತೆಯಲ್ಲಿ ಹಾಕಿ ಬೀದಿಯಲ್ಲಿ ನಾಯಿ ನೋಡಿದಾಗೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಹೊಡೆದಿದ್ದಾರೆ ಯಾಕೆ ನಿನ್ನೆ ಲಾಠಿಗಳು ಹೋಗಲಿಲ್ಲ ಎಬಿಪಿ ವಿದ್ಯಾರ್ಥಿಗಳಿಗೆ ಹೋಗುದಿಲ್ವಾ ಎನ್ಇಪಿ ವಿರುದ್ಧ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರೆ ವಿಧಾನಸೌಧದ ಎದುರುಗಡೆ ಬೌನ್ಸರ್ಗಳನ್ನು ಹಾಕಿ ಹೊಡೆಯುತ್ತಾರೆ ಯಾಕೆ ಇಲ್ಲಿ ನಿನ್ನೆ ಹೊಡೆಯಲಿಲ್ಲ ಒಬ್ಬರೇ ಒಬ್ಬ ಎಬಿಪಿ ಕಾರ್ಯಕರ್ತರ ತಲೆ ಹೊಡೆಯಲಿಲ್ಲ ರಕ್ತ ಹೊಡೆಯಲಿಲ್ಲ ಹೊಡಿಬೇಕಂತ ಹೇಳೋದಲ್ಲ ಯಾಕೆ ಒಂದು ವಿಭಾಗದ ವಿದ್ಯಾರ್ಥಿಗಳನ್ನು ಮಾತ್ರ ಟಾರ್ಗೆಟ್ ಮಾಡುದು ಇವರು ಆ ವಿದ್ಯಾರ್ಥಿನಿಗೆ ನಿನ್ನೆ ನೀವು ನೋಡಿದ್ರಲ್ಲ ಆ ವಿದ್ಯಾರ್ಥಿನಿ ಘೋಷಣೆ ಆಗ್ತಾರೆ ಎಷ್ಟು 100 ಮಂದಿ ಬಂದು ಆ ವಿದ್ಯಾರ್ಥಿನಿ ಎದುರುಗಡೆ ಮಾಡಿದಂತ ರೀತಿ ನೋಡಿ ಸರ್ ಈ ಘಟನೆಗೆ ಮೂಲ ಕಾರಣ ಇನ್ನೊಂದಿದೆ ಏನಂತ ಹೇಳಿದ್ರೆ ನಾರಾಯಣ್ ಗುರುರವರ ಒಂದು ಟ್ಯಾಬ್ಲೋವನ್ನು ಕೇರಳ ಸರ್ಕಾರ ಗಣರಾಜ್ಯೋತ್ಸವದ ಪರೇಡಿಗೆ ಪ್ರಪೋಸ್ ಮಾಡಿತ್ತು ಅದು ಕೇಂದ್ರ ಒಕ್ಕೂಟ ಸರ್ಕಾರ ಅದಕ್ಕೆ ಪರ್ಮಿಷನ್ ಕೊಡಲಿಲ್ಲ ಆ ಸಂದರ್ಭದಲ್ಲಿ ಇದೇ ಕರಾವಳಿ ಭಾಗದಲ್ಲಿ ನಾರಾಯಣ್ ಗುರುರವರ ಮೇಲೆ ಭಕ್ತಿ ಇರುವಂತಹ ಮತ್ತು ಆ ಏನು ಆ ಸಮುದಾಯದವರು ಸ್ವತಃ ಬಿಜೆಪಿ ಮತ್ತು ಸಂಘ ಪರಿವಾರದಲ್ಲಿದ್ದಂಥ ನಾಯಕರುಗಳು ಬಹಿರಂಗವಾಗಿ ಬಿಜೆಪಿಯ ವಿರುದ್ಧ ಸೆಟೆದು ನಿಲ್ತಾರೆ ಆ ಸಂದರ್ಭದಲ್ಲಿ ಈ ವಿಚಾರವನ್ನು ಡೈವರ್ಟ್ ಮಾಡಲಿಕ್ಕೆ ಒಂದು ಇಶ್ಯೂ ಬೇಕಿತ್ತು ಇವರಿಗೆ ಯಾವುದೇ ಇಶ್ಯೂ ಇಲ್ಲ ಒಂದನೇದಾಗಿ ಎರಡನೇದಾಗಿ ರಾಜ್ಯ ಸರ್ಕಾರ ಎಲ್ಲ ವಿಧಗಳಲ್ಲೂ ಫೇಲ್ಯೂರ್ ಆಗಿದೆ
ಇವತ್ತು ಶಿಕ್ಷಣ ಸಚಿವರು ಏನು ಹೇಳ್ತಾ ಇದ್ದಾರೆ, ನಾಗೇಶ್ವರರು ನಿನ್ನೆ ಏನು ಹೇಳಿದ್ದಾರೆ, ಇವತ್ತು ಅತಿಥಿ ಉಪನ್ಯಾಸಕರು ಎಷ್ಟೋ ದಿನದಿಂದ ಪ್ರೊಟೆಸ್ಟ್ ಅಲ್ಲಿ ಕೂತಿದ್ದಾರೆ, ಅವರಿಗೆ ಸರಿಯಾದಂತ ಸಂಬಳ ಸಿಗ್ತಾ ಇಲ್ಲ, ಅವರಿಗೆ ಸೆಕ್ಯೂರಿಟಿ ಇಲ್ಲ, 2000 ಸರ್ಕಾರಿ ಶಾಲೆಗಳು ಮುಚ್ಚಾಗಿದೆ, ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ, ಆ ಬಗ್ಗೆ ಇವರು ಗಮನ ಹರಿಸ್ತಾ ಇಲ್ಲ, ಶಿಕ್ಷಣ ಸಚಿವರು ತನ್ನ ಎಲ್ಲಾ ವಿಧದಲ್ಲೂ ಫೇಲ್ಯೂರ್ ಆಗಿದ್ದಾರೆ, ಅದನ್ನ ಮುಚ್ಚಿಕೊಳ್ಳಲಿಕ್ಕೆ ಬೇಕಾಗಿ ಸರ್ಕಾರಕ್ಕೆ ಮತ್ತು ಈ ಬಿಜೆಪಿ ಮಂತ್ರಿ ಮಹೋದಯರಿಗೆ ಒಂದು ಇಶ್ಯೂ ಬೇಕಾಗಿತ್ತು. ಆ ಇಶ್ಯೂವನ್ನ ಸಂಘ ಪರಿವಾರ ಕೇಶವ ಕೃಪದಲ್ಲಿ ಪ್ಲಾನ್ ಮಾಡ್ತು, ಆ ಕೇಶವ ಕೃಪದಲ್ಲಿ ಪ್ಲಾನ್ ಆದಂತ ವಿಚಾರವೇ ಈ ಹಿಜಾಬ್ ಇಶ್ಯೂ. ಅದನ್ನ ತಂದು ಇದನ್ನೆಲ್ಲವನ್ನ ಜನರ ಮನಸ್ಸನ್ನ ಬೇರೆಡೆಗೆ ಡೈವರ್ಟ್ ಮಾಡಿಕೊಂಡು ಇಲ್ಲಿ ಪೋಲರೈಸ್ ಮಾಡಲಿಕ್ಕೆ, ಕೋಮು ಧ್ರುವೀಕರಣ ಮಾಡಲಿಕ್ಕೆ ಬೇಕಾಗಿ ಈ ವಿಚಾರವನ್ನ ಮುನ್ನೆಲೆಗೆ ತಂದಿದ್ದಾರೆ. ಇದು ಜಗ್ಗ ಜಾಹೀರಾಗಿದೆ, ಇದರಲ್ಲಿ ಅವರ ಹೇಳಿಕೆಗಳೇ ಅದಕ್ಕೆ ಸಾಕ್ಷಿಯಾಗಿದೆ. ಈಗ ಅರಗ ಜಾನೇಂದ್ರ ಅವರು ಏನು ಹೇಳ್ತಾ ಇದ್ದಾರೆ, ಪೊಲೀಸ್ನವರಿಗೆ ನಾವು ನಿನ್ನೆ ಹೈಕೋರ್ಟ್ ಕೂಡ ಚಾಟಿ ಬೀಸಿದೆ ಅವರಿಗೆ. ಹೈಕೋರ್ಟ್ ಏನು ಹೇಳಿದೆ, ಯಾಕೆ ರಾಜ್ಯದಲ್ಲಿ ಇಷ್ಟೆಲ್ಲ ರಾದ್ಧಾಂತ ನಡೀತಾ ಇದೆ, ಪೊಲೀಸ್ ಇಲಾಖೆಯವರು ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ತಿಲ್ಲ ಅಂತೇಳಿ ಕೇಳಿದೆ. ಅವ್ರು ಹೇಳಿದ್ರು ಇಲ್ಲ, ಶಾಂತಿ ಸುವ್ಯವಸ್ಥೆ ಇದೆ ಸರ್ಕಾರದಲ್ಲಿ. ನೀವು ಹೇಳಿ ಮಾಧ್ಯಮ ಮಿತ್ರರಾಗಿ, ನಿನ್ನೆ ದಿನ ಒಂದು ದಿನದಲ್ಲಿ 20 ಕಡೆಗಳಲ್ಲಿ ದೊಂಬಿ ಘಟನೆಗಳು ನಡೀತಾ ಇದೆ, ಇದು ಶಾಂತಿ ಸುವ್ಯವಸ್ಥೆಗೆ ಸಾಕ್ಷಿನಾ? ಸುಳ್ಳು ಹೇಳ್ತಾ ಇದ್ದಾರೆ ಹೈಕೋರ್ಟಿಗೆ. ಇಲ್ಲಿ ಏನಾಗ್ತಾರೆ, ಅವರೇ ಬಯಸ್ತಾ ಇದ್ದಾರೆ ಇಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗ್ಬೇಕಂತೇಳಿ. ಹಾಗಾಗಿ ನಾವೆಲ್ಲರೂ ಕೂಡ ಇದರ ವಿರುದ್ಧ, ಈ ಹುನ್ನಾರಗಳ ವಿರುದ್ಧ ನಾವು ಸೆಟದ್ ನಿಲ್ಬೇಕು. ಇದರ ಬಗ್ಗೆ ನಾವು ಚರ್ಚೆ ಮಾಡಿದ್ರೆ ಮಾತ್ರ ಈ ವಿಚಾರ ತಣ್ಣಗಾಗ್ತದೆ. ಇದು ವಿದ್ಯಾರ್ಥಿಗಳ ಸ್ಕಾರ್ಪನ ವಿಚಾರ ಖಂಡಿತ ಅಲ್ಲ. ಮೂರು ಹುನ್ನಾರಗಳು ಇದರಿಂದ, ಒಂದು ನಾರಾಯಣ್ ಗುರುರವರ ಟ್ಯಾಬ್ಲೋಗೆ ಅವರು ನಿರಾಕರಣೆ ಮಾಡಿದ ಕಾರಣದಿಂದ ಇವರ ಬೇಸ್ ಓಟ್ ಆದಂತ ಕರಾವಳಿ ಭಾಗದಲ್ಲಿ ಬೇಸ್ ಓಟ್ ಇವರ ಕೈಯಿಂದ ಜಾರ್ತಾ ಇತ್ತು, ಅದನ್ನ ಮತ್ತೆ ಪೋಲರೈಸ್ ಮಾಡಲಿಕ್ಕೆ ಈ ವಿಚಾರವನ್ನ ಮುನ್ನೆಲೆಗೆ ತಂದಿದ್ದಾರೆ. ಎರಡನೇದಾಗಿ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆಯ ಎಲ್ಲ ಫೇಲ್ಯೂರ್ಗಳನ್ನ ಮುಚ್ಚಿಕೊಂಡು ಜನರ ಇಂಟೆನ್ಷನ್ ಅನ್ನ ಡೈವರ್ಟ್ ಮಾಡಲಿಕ್ಕಾಗಿ ಈ ವಿಚಾರವನ್ನು ತಂದಿದ್ದಾರೆ. ಮೂರನೇದಾಗಿ ಸಂಘ ಪರಿವಾರಕ್ಕೆ ಏನ್ ಪ್ರಯೋಜನ ಅಂತ ಕೇಳಿದ್ರೆ, ಮುಸ್ಲಿಂ ವಿದ್ಯಾರ್ಥಿನಿಯರು ಇವತ್ತು ಉನ್ನತ ವಿದ್ಯಾಭ್ಯಾಸಗಳಲ್ಲಿ, ಅದು IAS ಆಗಿರಲಿ, KAS ಆಗಿರಲಿ, KPS ಆಗಿರಲಿ, ಉನ್ನತ ವಿದ್ಯಾಭ್ಯಾಸಗಳಲ್ಲಿ ಮುನ್ನೆಲೆಗೆ ಬಂದು ಒಳ್ಳೆಯ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಹಿಜಾಬ್ ವಿಚಾರವನ್ನು ಅವರ ಅಲ್ಲಿ ಹುಟ್ಟುಹಾಕಿದ್ರೆ ನ್ಯಾಚುರಲ್ ಆಗಿ ಮುಸ್ಲಿಂ ವಿದ್ಯಾರ್ಥಿಗಳು, ಅವರ ಪೋಷಕರು ಶಾಲೆಗಳಿಂದ ಅವರನ್ನು ಮೊಟಕುಗೊಳಿಸ್ತಾರೆ. ಈ ಹುನ್ನಾರವು ಕೂಡ ಸಂಘ ಪರಿವಾರದ ಈ ಪ್ಲಾನಿಂಗಿನ ಹಿಂದೆ ಅಡಗಿದೆ.